ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರಿ, ನಾನ್ ಕಾವೇರಿ. ದೇಶಾದ್ಯಂತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜಯಂತಿ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 115ನೇ ಜಯಂತಿಯನ್ನ ಇಡೀ ದೇಶವೇ ಅತ್ಯಂತ ಪ್ರೀತಿಪೂರ್ವಕವಾಗಿ ಆಚರಿಸ್ತಾ ಇದ್ದಾರೆ. ಹೊಸದುರ್ಗ ತಾಲೂಕಿನ ಪೀಲಾಪುರ ಗ್ರಾಮದಲ್ಲಿಯೂ ಕೂಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸ್ವಸಹಾಯ ಸಂಘ ಮತ್ತು ಶ್ರೀ ದುರ್ಗಾಂಬಿಕಾ ಸ್ತ್ರೀ ಶಕ್ತಿ ಸಂಘ ಹಾಗೆ ಶ್ರೀ ಮಾತಂಗೇಶ್ವರಿ ಸ್ತ್ರೀ ಶಕ್ತಿ ಸಂಘ ಹಾಗೂ ಶ್ರೀ ಚೌಡೇಶ್ವರಿ ಸ್ತ್ರೀ ಶಕ್ತಿ ಸಂಘ ಇವರುಗಳ ಒಂದು ಸಂಯುಕ್ತಾಶ್ರಯದಲ್ಲಿ 131ನೇ ಅಂಬೇಡ್ಕರ್ ಜಯಂತಿಯನ್ನ ಆಯೋಜನೆ ಮಾಡಿದ್ದು, ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸ್ವಸಹಾಯ ಸಂಘದ ಅಧ್ಯಕ್ಷರಾದ ಡಿ ರಂಗಪ್ಪನವರು ಅಲಂಕರಿಸಿದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಜಿ ಶಾಸಕರಾದ ಬಿಜಿ ಗೋವಿಂದಪ್ಪನವರು ದೀಪವನ್ನ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ದಾರೆ. ಇದಲ್ಲದೆ ಈ ಒಂದು ಸಂದರ್ಭದಲ್ಲಿ ಈ ಗ್ರಾಮದ ಗಣ್ಯರು ಮತ್ತು ಸಾಧಕರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುಸ್ತಕವನ್ನ ಕೊಡುವ ಮೂಲಕ ಪ್ರೀತಿಪೂರ್ವಕವಾಗಿ ಸನ್ಮಾನ ಮಾಡುವುದರ ಜೊತೆಗೆ ಗೌರವಿಸಲಾಗಿದೆ. ಮಾತಂಗಿ ಕುಲ ನಮ್ಮದೋ ಶಿವಶರಣ ಹರಳಯ್ಯ ಮಾದಾರ ಚನ್ನಯ್ಯ ಶಿವಶರಣ ಹರಳಯ್ಯ ಮಾದಾರ ಚನ್ನಯ್ಯ ಶೀಲವಂತರ ಮೂಲ ತಳಿ ನಮ್ಮದೋ ಧಾತಿ ತಾಯವ ಮಾತಂಗಿ ಅಕ್ಕವ ಅರುಂಧಾತಿ ತಾಯವ ಮಾತಂಗಿಯ ಜಾಂಬವತಿ ಮಾತೆಯರ ನೆಲೆ ನಮ್ಮದು ವಿಶ್ವಕಂಬ ಶ್ರೇಷ್ಠ ದಾನಿಗಳಲ್ಲಿ ಅನಂತ ಅಭಿನಂದನೆಗಳು. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತ ಬಂಧುಗಳೇ, ಈಗ ನಮ್ಮ ಕಾರ್ಯಕ್ರಮದಲ್ಲಿ ಉಪನ್ಯಾಸ ಅಂತ ಒಂದು ಇತ್ತು. ನಮ್ಮ ಹೆಗ್ಗೆರೆ ರಂಗಪ್ಪನವರು ಉಪನ್ಯಾಸ ಮಾಡಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಅವರು ಬಂದಿಲ್ಲ. ಹಾಗಾಗಿ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ತಾಲೂಕಿನ ಅಂಬೇಡ್ಕರ್ ಅವರ ಫೆಲೋಶಿಪ್ ವಿಜೇತರಾಗಿರ್ತಕ್ಕಂಥ ಕೈನೋಡು ಚಂದ್ರಪ್ಪ ಇನ್ನು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಪುಷ್ಪಗಳಿಂದ ಮತ್ತು ಬಲೂನ್ಗಳ ನಡುವೆ ಅಲಂಕರಿಸಿ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಿದ್ದು ನೋಡುಗರ ಗಮನ ಸೆಳೆದಿದೆ. ಹಾಗೆ ಇದೇ ಗ್ರಾಮದ ಪುಟ್ಟ ಹೆಣ್ಣು ಮಕ್ಕಳು ಕಳಶ ಹೊತ್ತು ಈ ಮೆರವಣಿಗೆಯಲ್ಲಿ ಸಾಗಿದ್ದು ಮಾತ್ರ ಮತ್ತೊಂದು ವಿಶೇಷವಾಗಿದೆ. ಈಲಾಪುರ ಗ್ರಾಮದಲ್ಲಿ ಈ ದಿವಸ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ, ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಆಚರಣೆಯನ್ನು ಸ್ಥಳೀಯ ಸ್ತ್ರೀ ಶಕ್ತಿ ಸಂಘದವರು, ಅಂಬೇಡ್ಕರ್ ಯುವಕ ಸಂಘದವರು, ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿ ಭಾಳ ವಿಜೃಂಭಣೆಯಿಂದ ಅತ್ಯುತ್ಸಾಹದಿಂದ ಆಚರಣೆ ಮಾಡಿದ್ದಾರೆ. ಇದು ನಮ್ಮ ತಾಲೂಕಿನಲ್ಲೇ ಇಂಥ ಒಂದು ಜಯಂತಿ ಆಚರಣೆಯನ್ನು ಎಲ್ಲೂ ಮಾಡಿರಲಿಲ್ಲ. ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಸಾಂಸ್ಕೃತಿಕವಾಗಿ ಒಳ್ಳೆ ಸಂಬಂಧವನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ರೂಪಿಸ್ಬೇಕು ಅಂತ ಹೇಳಿ ಮಾಡಿ ಇವತ್ತು ಅಂಬೇಡ್ಕರ್ ಜಯಂತಿ ಮಾಡೋದ್ರ ಮೂಲಕ, ಮಕ್ಕಳಿಗೆ ಶಿಕ್ಷಣ ಕೊಡೋದ್ರ ಮೂಲಕ, ಅವ್ರನ್ನ ಸಂಘಟನೆ ಮೂಲಕ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಅವ್ರನ್ನ ಒಂದು ಅವ್ರನ್ನೇ ಆಸ್ತಿಯನ್ನ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಮಾತನ್ನು ತಿಳಿಸಿದ್ದೇವೆ. ಇಲ್ಲಿನ ಎಲ್ಲ ಕುಟುಂಬದವರು ಕೂಡ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡಿ ಅವರನ್ನೇ ಆಸ್ತಿಯನ್ನು ಮಾಡ್ಕೊಂಡು ಅವ್ರಿಗೆ ಶಿಕ್ಷಣ ಕೊಡಿಸೋದ್ರಲ್ಲಿ ಮುಂಚೂಣಿ ಪಾತ್ರನ ವಹಿಸ್ಬೇಕು ಅಂತಕ್ಕಂಥ ಕೇಳ್ಕೊಂಡಿದ್ವಿ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಮಾತೆಯರು ಪ್ರತಿನಿತ್ಯ ಅವರಿಗೆ ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡಿಸಿ
ಮಕ್ಕಳಿಗೆ ಶಿಕ್ಷಣಕ್ಕೆ ಶಾಲೆ ಕಳಿಸ್ತಕ್ಕಂಥ ಕೆಲಸನ ಮಾಡ್ತಾರೆ ಅಂತೇಳಿ ನಾನು ಈಗಾಗಲೇ ತಿಳಿಸಿದರೆ ಅದು ಮಾಡ್ತಿದ್ದು ಅವ್ರು ಭರವಸೆ ಕೊಟ್ಟಿದ್ದಾರೆ. ಆ ರೀತಿ ಅವ್ರು ನಡ್ಕೊಳ್ತಾರೆ. ಮತ್ತು ನಮ್ಮ ಸ್ತ್ರೀಶಕ್ತಿ ಸಂಘದ ಮಾತೆಯರಿಗೆ ನಮಗೆ ಆಶೀರ್ವಾದ ಮಾಡಲಿ. ಆಶೀರ್ವಾದ ಮಾಡಿದ ಮೇಲೆ ಅವರಿಗೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಪ್ರತಿ ವರ್ಷ 5,000 ರೂಪಾಯಿ ಸುತ್ತನಿಧಿ ಕೊಡ್ತಿತ್ತು, ಆ ಸುತ್ತನಿಧಿ ಕೊಡೋದ್ರ ಜೊತೆಗೆ ಸಬ್ಸಿಡಿ ದರದಲ್ಲಿ ಸಾಲಗಳನ್ನು ಕೊಡಿಸ್ತಿತ್ತು. ಅಂಥ ಎಲ್ಲ ಅವಕಾಶಗಳನ್ನು ನಮ್ಮ ಸರ್ಕಾರ ಮತ್ತೆ ಕೊಡ್ತದೆ. ಅವುಗಳು ಬಂದಂಥ ಸಂದರ್ಭ ನಿಮಗೆಲ್ಲವನ್ನೂ ಕೂಡ ಸಂದಾಯ ಮಾಡ್ತಕ್ಕಂಥ ಕೆಲಸವನ್ನು ಖಂಡಿತವಾಗ್ಲೂ ಮಾಡಿಕೊಡ್ತೀನಿ ಅಂತಕ್ಕಂಥ ಭರವಸೆ ನಾನು ಈ ದಿವಸ ಕೊಡ್ತೀನಿ. ನಾನು ಶಿಕ್ಷಣ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದ್ದೀನಿ ಈ ಒಂದು ತಾಲೂಕಿಗೆ ಮತ್ತು ಜಿಲ್ಲೆಗೆ. ನಮ್ಮ ತಾಲೂಕಲ್ಲಿ 300 ಚಿಲ್ಲರೆ ಏನಿದ್ದಾವೆ ಸ್ಕೂಲ್ಗಳು. ನಾನು ಇಷ್ಟೇ ಹೇಳೋದು, ದೇವಸ್ಥಾನಕ್ಕೆ ಎಷ್ಟು ಪ್ರಿಫರೆನ್ಸ್ ಕೊಡ್ತೀರಿ, ನಮ್ಮ ಸ್ಕೂಲ್ಗಳು ಸ್ವರ್ತ ನಮ್ಮ ಈಗಿನ ಸರ್ಕಾರದಲ್ಲಿ ದುಡ್ಡಿಲ್ಲ ಏನಾದ್ರು ಗೊತ್ತಿಲ್ಲ, ಸೋಲೋದಕ್ಕೆ ಮೇಲ್ಚಾವಣೆ ಹಾಕಿಸೋದಕ್ಕೆ ಆಗಿಲ್ಲ, ನಾನು ನೋಡ್ತಾ ಇದ್ದೀನಿ. ಅದರಿಂದ ಈ ದೇವಸ್ಥಾನಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅಷ್ಟೇ ಇಂಪಾರ್ಟೆನ್ಸ್ ನಮ್ಮ ಸ್ಕೂಲ್ಗಳಿಗೆ ಕೊಟ್ಟು ನಮ್ಮ ಮಕ್ಕಳನ್ನು ಓದಿಸೋದಕ್ಕೆ ನಾವು ಅಣಿ ಮಾಡಬೇಕು. ಈ ಒಂದು ಜಯಂತಿಯನ್ನು ಪೀಲಾಪುರ ಗ್ರಾಮದ ಎಲ್ಲ ಸಂಘ ಸಂಸ್ಥೆಯವರು, ಪೀಲಾಪುರ ಗ್ರಾಮಸ್ಥರು ಎಲ್ಲರೂ ಕೂಡ ಭಾಳ ಅದ್ಧೂರಿಯಿಂದ ಸಡಗರದಿಂದ ಈ ಕಾರ್ಯಕ್ರಮವನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದನ್ನು ನೋಡಿದರೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಇಂಥ ಒಂದು ಕಾರ್ಯಕ್ರಮ ವಿಶೇಷವಾಗಿ ಇಡೀ ದೇಶದಾದ್ಯಂತ ಕೂಡ ಈ ತಿಂಗಳಲ್ಲಿ ನಡೀತಾ ಬಂದಿದೆ. ಇದು ಒಂದು ಪುಣ್ಯಾತ್ಮ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಎಲ್ಲ ಮನುಷ್ಯರಿಗೆ ಮಾನವರಿಗೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಎಲ್ರಿಗೂ ಕೂಡ ಸಮಾನವಾದಂಥ ಒಂದು ಕಾನೂನನ್ನು ಮಾಡಿ ಇವತ್ತು ಸುಂದರವಾದಂಥ ಸಂವಿಧಾನವನ್ನು ಈ ದೇಶಕ್ಕೆ ಬರ್ಕೊಟ್ಟು ನಾವೆಲ್ಲರೂ ಕೂಡ ಇವತ್ತು ಒಂದು ಒಳ್ಳೆ ಸಮಾನವಾದಂಥ ಒಂದು ವ್ಯವಸ್ಥೆಯನ್ನು ನಮಗೆ ಕಲ್ಪಿಸ್ಕೊಟ್ಟಿದ್ದಾರೆ. ನಿಜವಾಗಲೂ ಭಾಳ ತುಂಬ ಸಂತೋಷ ಆಗ್ತದೆ. ನಮ್ಮ ಹೆಸರು ರವಿ ಪೀಲಾಪುರ ಅಂತೇಳಿ. ಪೀಲಾಪುರದಲ್ಲಿ ಇವತ್ತಿನ ದಿವಸ ವಿಶ್ವ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜಯಂತ್ಯೋತ್ಸವವನ್ನು ಹಾಗೂ 115ನೇ ಜಯಂತ್ಯೋತ್ಸವ ಡಾಕ್ಟರ್ ಮಾಜಿ ಉಪ ಪ್ರಧಾನಿ ಹಸಿರು ಕ್ರಾಂತಿ ಹರಿಕಾರರು ಆದಂಥ ಬಾಬು ಜಗಜೀವನ್ ರಾಮ್ರವರ ಜಯಂತ್ಯೋತ್ಸವವನ್ನು ಸ್ತ್ರೀಶಕ್ತಿ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘ ರಿಜಿಸ್ಟರ್ಡ್ ಪೀಲಾಪುರ ಇವರ ವತಿಯಿಂದ ಪೀಲಾಪುರ ಗ್ರಾಮದಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಬಹುಶಃ ಇವತ್ತು ಒಂದು ಹಬ್ಬದ ವಾತಾವರಣ ಈ ಗ್ರಾಮದಲ್ಲಿ ನಿರ್ಮಾಣ ಆಗಿದೆ. ಬಹುಶಃ ಯಾವುದೋ ಯುಗಾದಿ ಹಬ್ಬದಲ್ಲಿ ಅಥವಾ ಇಂಥ ಒಂದು ಸನ್ನಿವೇಶನ ನಾವು ಕಾಣ್ತೀವಿ. ಅಂಥ ಯುಗಾದಿ ಹಬ್ಬನ ಇವತ್ತು ನಾವು ಆಡ್ತಾ ಇದ್ದೀವಿ. ಬಹುಶಃ ಅಂಬೇಡ್ಕರ್ ಅವರು ಚೀರೋಗಿದ್ರು ಅಂತ ಅಂದ್ಕೊಂಡು ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದೀವಿ. ಆದರೆ ಅಂಬೇಡ್ಕರ್ ಅವರು ಪ್ರತಿ ಮನೆ ಮನೆಯಲ್ಲೂ ಕೂಡ ಇವತ್ತು ಹುಟ್ಟುತ್ತಾ ಇರೋದು ಈ ಕಾರ್ಯಕ್ರಮಕ್ಕೆ ಒಂದು ಸಾಕ್ಷಿ ಅಂತ ನಾನಾದರೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ದುಡಿತಕ್ಕಂಥ ನಮ್ಮ ಸ್ನೇಹಿತರಂತ ರವಿ ಅವರು, ಬಸಣ್ಣ ಮತ್ತು ನಮ್ಮ ಕಂಠೇಶು ರಂಗಣ್ಣ ಮತ್ತು ಇನ್ನೂ ಅನೇಕ ಜನ ಈ ಗ್ರಾಮದ ಅನೇಕ ಯುವಕರು, ನಮ್ಮ ಅಧ್ಯಕ್ಷರಾದಂಥ ರಂಗಪ್ಪನವರು ಮತ್ತು ಎಲ್ಲ ಮಹಿಳಾ ಸಂಘದ ಸದಸ್ಯರುಗಳು ಕೂಡ ಈ ಕಾರ್ಯಕ್ರಮ ಭಾಳ ಶ್ರಮಿಸಿದ್ದಾರೆ. ಅಂಬೇಡ್ಕರ್ ಸಂಘದ ವತಿಯಿಂದ ಕೂಡ ಈ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮ ಅತ್ಯಂತ ಹೆಚ್ಚು ಯಶಸ್ವಿಯಾಗಲಿ, ಈ ತಾಲೂಕಿನ ಒಂದು ಮಾದರಿಯಾಗಲಿ, ಇದು ತಾಲೂಕಿನ ಒಂದು ನಾಂದಿಯಾಗಲಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಂಠೇಶ್ ಅಂತೇಳಿ, ನಮ್ಮ ಮುದೂರು ಪೀಲಾಪುರ. ಇವತ್ತು ಪೀಲಾಪುರದ ಏಕಕಾಲದಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜಯಂತಿ ಹಾಗೂ ಹಸಿರು ಕ್ರಾಂತಿ ಹರಿಕಾರ ಮಾಜಿ ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರ 115ನೇ ಜಯಂತಿ ಕಾರ್ಯಕ್ರಮವನ್ನು ಭಾಳ ಸಡಗರ ಸಂಭ್ರಮದಿಂದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತೇಳಿ ಹಮ್ಮಿಕೊಂಡಿದ್ದೀವಿ. ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ನಮ್ಮ ಆದಿಜಾಂಬವ ಸಮಾಜದ ಎಲ್ಲ ಬಂಧುಗಳು ಎಲ್ಲರಿಗೂ ಕೂಡ ಅತ್ಯಂತ ತುಂಬುಹೃದಯದ ಶುಭಾಶಯಗಳನ್ನು ಕೋರ್ತೇವೆ. ನನ್ನ ಹೆಸರು ನಾಗೇಶ್ ಅಂತೇಳಿ, ನಾನು ಶಿಕ್ಷಕರಾಗಿ ಇದೇ ಊರಿನವರು. ಈ ದಿನ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಊರಿನಲ್ಲಿ ಒಂದು ಹಬ್ಬದ ಕಳೆ ಕಾಣಿಸ್ತಾ ಇದೆ. ದಲಿತ ಸೂರ್ಯ ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 131ನೇ ಜಯಂತ್ಯೋತ್ಸವವನ್ನು ಮನೆ ಮನೆಯಲ್ಲೂ ಕೂಡ ಹಬ್ಬದ ವಾತಾವರಣವನ್ನು ರೀತಿಯಲ್ಲಿ ಸಂಭ್ರಮಿಸ್ತಾ ಇದ್ದೀವಿ. ನಮಗೆ ತುಂಬ ಖುಷಿಯಾಗಿದೆ. ನಾವು ಈ ದಿನ ಅವರ ಒಂದು ಮೆರವಣಿಗೆಯ ಮೂಲಕ ನಮ್ಮ ಗೇಟಿನಿಂದ ಇಲ್ಲಿ ವೇದಿಕೆ ಹತ್ರ ಬರುತ್ತೆ. ನಾವೆಲ್ಲರೂ ಕೂಡ ತುಂಬ ಸಂತೋಷದಿಂದ ಇವತ್ತು ಸಂತೋಷ ಪಡ್ತಾ ಇದ್ದೀವಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 131ನೇ ಜಯಂತಿ ಹಾಗೂ ಬಾಬು ಜಗಜೀವ ರಾಮ್ರವರ 115ನೇ ಜಯಂತಿಯನ್ನು ಅತ್ಯಂತ
ವಿಜೃಂಭಣೆಯಿಂದ ಅತ್ಯಂತ ಸ್ವಾಭಿಮಾನದಿಂದ ಎಲ್ಲರೂ ಕೂಡ ಒಡಗೂಡಿ ಏನು ಬಾಬಾ ಸಾಹೇಬರು ಶಿಕ್ಷಣ ಸಂಘಟನೆ ಹೋರಾಟ ಅನ್ನತಕ್ಕಂಥ ಮಂತ್ರವನ್ನು ಇಡೀ ದೇಶ ಕಲ್ದಿರೋ ಜಗತ್ತಿಗೆ ಕೊಟ್ಟಿದ್ದಾರೆ. ಅದನ್ನು ಅರ್ಥಪೂರ್ಣವಾಗಿ ಇವತ್ತು ಪಿಲಾಪುರದಲ್ಲಿ ನಾನು ಕಾಣ್ತಾ ಇದ್ದೇನೆ. ನಮ್ಮ ಸ್ನೇಹಿತರು ಶಿಕ್ಷಣವಂತರಾಗಿದ್ದಾರೆ ಮತ್ತು ಎಲ್ಲರನ್ನ ಒಡಗೂಡಿ ಒಂದು ಸಂಘಟನೆಯನ್ನು ಮಾಡಿದ್ದಾರೆ. ಹಾಗೆಯೇ ನಮ್ಮ ಹಕ್ಕುಗಳಿಗಾಗಿ ನಮ್ಮ ಬದುಕುಗಳಿಗಾಗಿ ಹೋರಾಟಗಳನ್ನು ರೂಪಿಸ್ತಾ ಇದ್ದಾರೆ. ಕಾಲೋನಿಯ ಬಂಧುಗಳು ಹಾಗೂ ಸ್ತ್ರೀಶಕ್ತಿ ಸಂಘದವರು ಅತ್ಯಂತ ಹಬ್ಬದ ರೀತಿಯಲ್ಲಿ ಇವತ್ತು ಆಚರಣೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ನೇತೃತ್ವವನ್ನ ವಹಿಸಿಕೊಂಡಂತಹ ಜಾನಪದ ಕಲಾವಿದರಾದ ಪೀಲಾಪುರ ಆರ್ ಕಂಠೀಶ್ ಮತ್ತು ಯುವ ಮುಖಂಡರಾದ ರವಿ ಪೀಲಾಪುರ ಇವರುಗಳು ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಆದಿಜಾಂಬವ ಸಮಾಜದ ಅಧ್ಯಕ್ಷರಾದ ಎಂ ಲಕ್ಷ್ಮಣ್, ಡಾಕ್ಟರ್ ಅಂಬೇಡ್ಕರ್ ಫೆಲೋಶಿಪ್ ಪ್ರಶಸ್ತಿ ಪುರಸ್ಕೃತರಾದ ಕೈನೋಡು ಚಂದ್ರಪ್ಪ, ಮಾಜಿ ಆದಿಜಾಂಬವ ಸಮಾಜದ ಅಧ್ಯಕ್ಷರಾದ ಆರ್ ತಿಪ್ಪಯ್ಯ, ಹೀಗೆ ಅನೇಕ ಗಣ್ಯರು ಮತ್ತು ಸಮಾಜದ ಮುಖಂಡರು ಜೊತೆಗೆ ಸಾರ್ವಜನಿಕರು ಭಾಗವಹಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.